ನೋಡಿದ್ಲು ಅನ್ಸತ್ತೆ ಕಣೆ. ದೂರ ಬಂದಿದ್ದೀರಾ, ನಿಮಗೊಂದಾರಿ ಕಾಣಿಸ್ಲೇಬೇಕು. ಕಾಣಿಸ್ತೀನಿ. ಸಮಾಧಾನ ಮಾಡಬೇಕು. ಕಾಫಿ ರಾಹುಲ್, ಕಾಫಿ ತಗೋ. ನಂಗೆ ಬೇಡ. ಆಫೀಸ್ ಕೊರ್ಟಿಯಾ? ಹ್ಮ್. ಕಾಫಿ ಕುಡ್ಕೊಂಡು ಹೋಗೋ. ಏನು ಬರ್ತಿದಾರಂತ ದೊಡ್ಡ ಮನುಷ್ಯರು? ಯಾರಪ್ಪ ದೊಡ್ಡ ಮನುಷ್ಯರು? ಅದೇ ಆ ನಿನ್ನ ನಾದ್ನಿ ಸೊಸೆ ದೇಶ ಸುತ್ತಕ್ಕೆ ಹೋಗಿದಾರಲ್ಲ. ಇವತ್ತೇ ಬಂದ್ಬಿಡ್ತಾರ ಕಣೋ. ನಿನ್ನೆ ಏನೋ ಲೇಟ್ ಆಯ್ತು ಅಂತ ಅಲ್ಲೇ ಉಳ್ಕೊಂಡ್ರು. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಅವ್ರು ಬಂದ ತಕ್ಷಣ ನಿಂಗೆ ಫೋನ್ ಮಾಡಿ ಹೇಳ್ತೀನಿ ಆಯ್ತಾ? ನನಗೇನು ಫೋನ್ ಮಾಡ್ಬೇಡ, ನಾನೇನು ಅವ್ರಿಗೋಸ್ಕರ ಕಾಯ್ತಾ ಕೂತಿಲ್ಲ. ಅದು ಸರಿನೇ, ನಿಂಗೆ ಮಾಡೋಕ್ಕೆ ಸಾವಿರ ಕೆಲಸ ಇರತ್ತೆ. ನಿನ್ ಪಣಿಗೆ ನಿನ್ ಕೆಲಸ ಮಾಡ್ಕೊಂಡಿರು. ಅವ್ರ ಯೋಚನೆ ಬಿಟ್ಬಿಡು. ಬಿಟ್ಬಿಡು ಅಂತ ಹೇಳದ್ ಸುಲಭ ಅಮ್ಮ, ಅದೇ ಯೋಚನೆ ಆಗಿದೆ ನನಗೆ. ಅಲ್ಲಿ ಇವಳಿಗೇನು ಬುದ್ಧಿ ಇಲ್ವಾ? ಹೇಳ್ಬಿಟ್ಟು ಹೋಗೋಕಾಲ್ವಾ? ನನ್ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು ತಾನೆ. ನಾನು ಯೋಚನೆ ಮಾಡ್ತಾ ಇರ್ತೀನಿ, ನನಗೂ ಗಾಬರಿ ಆಗತ್ತೆ ಅಂತ ಯೋಚನೆ ಬರೋದೇ ಇಲ್ವಾ ಅವಳಿಗೆ? ನಂಗೆ ಹೇಳ್ಬಿಟ್ಟು ಹೋಗಿದಾಳಲ್ಲ, ಬರ್ತಾಳೆ ಬಿಡು. ಹಾಗೆಲ್ಲ ಜಾಸ್ತಿ ಕಟ್ಟಾಕಕ್ಕೆ ನೋಡಬಾರ್ದು. ಆಗ ಬಿಡಿಸ್ಕೊಂಡು ಹೋಗೋ ಚಪ್ಪಲ ಜಾಸ್ತಿ ಆಗತ್ತೆ. ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು. ಹಾಗಂತ ಹಿರಿಯರು ಹೇಳ್ತಾರಪ್ಪ. ಈಗಿನ ಕಾಲದ ಸಂಬಂಧ ಹೇಗೋ ಏನೋ ಯಾರಿಗೂ ಗೊತ್ತು ಅಲ್ವಾ? ಸರಿ, ನೀನೇನು ಅವ್ರಿಗೆ ಫೋನ್ ಮಾಡಕ್ಕೆ ಹೋಗ್ಬೇಡ. ಯಾವಾಗ ಬರ್ತಾರೋ ಬರಲಿ. ಹಲೋ. ಹಲೋ ಇಂದಿರಾ, ಹೇಗಿದ್ದೀಯಮ್ಮ? ಮೈ, ನೀವೆಲ್ಲಿದ್ದೀರಾ? ನಾನು ಕ್ಷೇಮವಾಗಿ ನನ್ನ ತವ್ರ ಮನೆಗೆ ಬಂದು ತಲುಪಿದ್ದೀನಿ. ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ಯಾವತ್ತಿಗೂ ಇಲ್ಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ದೇವಿ ಕೃಪೆ ಚೆನ್ನಾಗಿದೆ, ಅಂತೂ ಇಲ್ಲಿ ಬಂದ್ಬಿಟ್ಟೆ. ನೀನು ಹೇಗಿದ್ದೀಯಮ್ಮ? ನಾನು ಆರಾಮಾಗಿದ್ದೀನಿ ಮಾಯಿ. ನೀವೇನು ಮಾಡ್ತಿದ್ದೀರಿ? ದೇವಸ್ಥಾನಕ್ಕೆ ಹೋಗಿ ಬನಶಂಕರಮ್ಮನ ದರ್ಶನ ಮಾಡ್ಕೊಂಡು ಬಂದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡೆ. ನಿನ್ನ ಹೆಸರಲ್ಲಿ, ದೇವಕಿ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ. ಏನೇ ಹೇಳಿಂದ್ರ, ಈ ದೇವ್ರ ನೆಲೆ ಕೊಡೋ ಸಂತೋಷನೇ ಬೇರೆ. ನಾವನ್ನೋದು ಸತ್ತೋಗಿ ಅಲ್ಲಿ ಯಾವುದೋ ಒಂದು ಶಕ್ತಿ, ಏನೋ ಒಂದು ಬೆಳಕು ಬಂದು ಮನಸ್ಸಿಗೆ ಸಂತೋಷ ಕೊಡುತ್ತೆ. ಒಳ್ಳೇದು ಮಾಯಿ, ಅಂತೂ ನಿಮಗೆ ನೆಮ್ಮದಿ ಸಿಗ್ತಲ್ಲ. ಇಲ್ಲಿ ದೇವ್ರ ಮುಂದೆ ಏನು ಹೇಳ್ಕೊಂಡ್ರು ನಡೆಯತ್ತಂತೆ. ನಿಮ್ಗೇನಾದರೂ ಕೇಳಬೇಕಿದೆಯಾ? ನೀವೇನು ಕೇಳ್ಕೊತಿರೋ ಕೇಳಿ ಮಾಯಿ, ನೀವು ನಮ್ಮ ಒಳ್ಳೇದಕ್ಕೆ ತಾನೇ ಕೇಳೋದು. ದೇವ್ಕಿನ್ ಕೊಡು, ಅವಳಿಗೇನು ಬೇಕು ಅಂತ ಕೇಳೋಣ. ಪಾಪ, ಅವಳನ್ನು ಕರ್ಕೊಂಬಂದಿದ್ರೆ ಚೆನ್ನಾಗಿರೋದು. ಆದರೆ ಹೊರಡುವಾಗ ನೆನಪೇ ಆಗಲಿಲ್ಲ ನೋಡು. ಕೊಡು ಅವಳಿಗೆ. ದೇವ್ಕಿ ಮನೇಲಿಲ್ಲ ಮಾಯಿ. ಇಲ್ವಾ? ಇಲ್ಲ ಅಂದರೆ? ನಮ್ರತ ಅದ್ಯಾರೋ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತಿದ್ಲು. ಒಬ್ಳೆ ಹೋಗಕ್ ಬೋರ್ ಆಗತ್ತೆ ಅಂತ ದೇವ್ಕಿನೂ ಕರ್ಕೊಂಡು ಹೋದ್ಲು. ಅಲ್ಲೇನೋ ಫಂಕ್ಷನ್ ಇದೆಯಂತೆ. ಓಹೋ,
ಹೌದಾ? ಸಂತೋಷ, ಬಂದಾಗ ನಾನು ಫೋನ್ ಮಾಡಿದ್ದೆ ಅಂತ ಹೇಳು, ಮನೇಲಿ ಎಲ್ಲರೂ ಕೇಳಿದ್ದೀನಿ ಅಂತ ಹೇಳು, ಮರಿಬೇಡ. ಸರಿ ಮಾಯಿ, ನೀವು ಹುಷಾರು, ಬೇಗ ಬನ್ನಿ. ತುಂಬಾ ದೂರ ಬಂದಿದ್ದೀರಾ, ನಿಮಗೊಂದಾರಿ ಕಾಣಿಸ್ಲೇಬೇಕು. ಕಾಣಿಸ್ತೀನಿ. ಜಗಜನನಿ, ಆದಿ ಮಾತೆ, ನಾನು ಬಂದಿರುವುದು ನಿನ್ನ ನೋಡಕ್ಕೆ, ನನ್ನನ್ನು ನಿನ್ನ ಮಡಿಲೆಲ್ಲ ಹಾಕಿ ಕಳ್ಕೊಳ್ಳೋದಕ್ಕೆ. ಆದರೆ ನನ್ನ ಏಕಾಗ್ರತೆಗೆ ಭಂಗ ತರ್ತಿದ್ದಾರೆ, ತೊಂದರೆ ಮಾಡ್ತಿದ್ದಾರೆ. ಅವ್ರಿಗೇನಾದರೂ ಮಾಡುತ್ತಾಯಿ, ಅವರನ್ನು ನನ್ನ ದಾರಿಯಿಂದ ದೂರ ಮಾಡು. ಅವರಿಗೆ ಬುದ್ಧಿ ಕಲಿಸೋ ಶಕ್ತಿ ಕೊಡು. ನನ್ನ ಮೇಲೆ ಬಿದ್ದವರನ್ನ, ನನ್ನ ಹಿಂದೆ ಬಿದ್ದವರನ್ನ ಖಂಡಿತ ಎದುರಿಸ್ತೀನಿ, ನಾನು ನಾಶ ಮಾಡ್ತೀನಿ. ಖಂಡಿತ ಬಿಡಲ್ಲ, ಯಾವತ್ತು ಬಿಡಲ್ಲ. ನಿನ್ನಿಂದ ನನಗ ಶಕ್ತಿ ಸಿಕ್ಕರೆ ಸಾಕು. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಏನಾಗ್ಬೇಕಾಗಿತ್ತು ಈ ರಾಕ್ಷಸನಿಂದ? ಹೇಳಿದ್ದನ್ನ ನೆಟ್ಟಿಗೆ ಮಾಡೋದು ಅಷ್ಟರಲ್ಲೇ ಇದೆ. ನೀನು ಎಲ್ಲಿದೀಯ ಈಗ? ಸದ್ಯಕ್ಕೆ ಮುಂಬೈಲಿದ್ದೀನಿ. ಒಂದಷ್ಟು ವೆಪನ್ಸ್ ಬೇಕಾಗಿತ್ತು, ಅದಕ್ಕೆ ನನ್ನ ಹಳೆ ಅಡ್ಡಾದಲ್ಲಿದ್ದೀನಿ. ಸರಿ ಸರಿ, ಬೇಗ ಅಲ್ಲಿಂದ ಹೊರಡು. ನಾನು ಮನೆ ಬಿಟ್ಟು ಬಂದಿದ್ದೀನಿ, ಬಾದಾಮಿಲಿ ಇದ್ದೀನಿ. ಬೇಗ ಬಂದ್ಬಿಡು, ಇಲ್ಲಿ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ಏನು ಮೇಡಮ್, ಬೆಂಗಳೂರಿಂದ ಬಾದಾಮಿಗ? ಹೇಳಿದ್ನಲ್ಲ ಇಲ್ಲಿ ಇದ್ದೀನಿ ಅಂತ, ಬೇಗ ಹೊರಡು. ನನ್ನ ಅಡ್ರೆಸ್ SMS ಮಾಡ್ತೀನಿ, ಬೇಗ ಬಂದು ತಲುಪಬೇಕು. ಅಲ್ಲೇನಾದರೂ ಮೈ ಮುರಿಯೋ ಕೆಲಸ ಇದೆಯಾ? ಮೈ ಮುರಿಬೇಕಾಗ್ಬೋದು, ಅಗತ್ಯ ಬಿದ್ದರೆ ತಲೆ ತೆಗೆಯೋ ಪ್ರಸಂಗ ಬಂದರೂ ಬರ್ಬೋದು. ರೆಡಿಯಾಗಿ ಬಂದ್ಬಿಡು. ದೇವಕಿ ನಮ್ರತ ಇಬ್ಬರು ನನ್ನ ಹಿಂದೆ ಬಿದ್ದಿದ್ದಾರೆ, ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ. ನಾನು ಏನು ಗೊತ್ತಿಲ್ಲ ಅನ್ನೋ ಥರನೇ ಇದ್ದೀನಿ. ನೀನು ಹೊರಟ್ಬಾ, ಅದೇನಾಗುತ್ತೋ ಆಗಲಿ. ಈಗಲೇ ಹೊರಟೆ. ಇಲ್ಲಿಂದ ಅಲ್ಲಿಗೆ ಬರೋದಕ್ಕೆ ನನ್ನ ಸ್ಪೀಡಿಗೆ 5-6 ಗಂಟೆ ಸಾಕು, ಬಂದ್ಬಿಡ್ತೀನಿ. ಬಾ, ಕಾಯ್ತಾ ಇರ್ತೀನಿ, ಬಂದು ನನಗೆ ಫೋನ್ ಮಾಡು. ಈ ಸಲ ಗುರಿ ತಪ್ಪಬಾರ್ದು, ಹೆಣಗಳು ಉರುಳ್ಬೇಕು. ನಾನು ರಕ್ತ ಕುಡಿದು ತುಂಬ ದಿನ ಆಯಿತು, ಈಗ ದಾಹ ಆಗ್ತಾ ಇದೆ. ಬರ್ತೀನಿ ಮಾಯಿ. ದೇವಕಿ, ಮಾಯಿಗೆ ಅನುಮಾನ ಬಂದಿರೋ ಹಾಗಿದೆ. ತಿರುಗಿ ತಿರುಗಿ ನಮ್ಮನ್ನು ನೋಡ್ತಾ ಇದ್ಲಲ್ಲ. ಮತ್ತೆ ನಂಗೂ ಹಾಗೆ ಅನ್ನಿಸ್ತು, ಮಾಯಿಗೆ ನಾವಿಲ್ಲಿ ಬಂದಿರೋದು ಗೊತ್ತಾಗಿರೋ ಹಾಗಿದೆ. ಅಯ್ಯೋ ಗೊತ್ತಾಗ್ಲಿ ಬಿಡು, ನಾವೇನು ಹೆದರ್ಕೋಬೇಕಾಗಿಲ್ಲ. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರಾಯ್ತು, ಅವಳೊಂದು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿರ್ಲಿಲ್ಲ ಅಲ್ವಾ? ನಾವು ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ. ಆದರೂ ಅತ್ತೆ, ಯಾರನ್ನಾರು ಬಿಟ್ಟು ಹೊಡ್ಸೋದಕ್ಕೆ ನೋಡಿದ್ರೆ, ಕೊಲ್ಲೋದಕ್ಕೆ ನೋಡಿದ್ರೆ ಅಂತ. ದೇವಕಿ, ಇಷ್ಟು ಜನಗಳ ಮಧ್ಯೆ ಅದೆಲ್ಲ ಮಾಡಕ್ಕೆ ಸಾಧ್ಯ ಅಲ್ಲ. ಆದರೆ ಅವಳ ಕಣ್ಣಿಗೆ ನಾವು ಒಂಟಿಯಾಗಿ ಬೀಳಬಾರ್ದು ಅಷ್ಟೆ. ಅತ್ತೆ ಮಾತಾಡಿ. ಹಲೋ. ಹಲೋ ನಮ್ಮಿ, ಎಲ್ಲಿದ್ದೀರಾ ನೀವು? ತಲುಪಿದ ತಕ್ಷಣ ಫೋನ್ ಮಾಡಿ ಅಂತ ಹೇಳಿರ್ಲಿಲ್ವಾ? ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದಕ್ಕೆ, ಜಾತ್ರೆ ನಡೀತಾ ಇದೆ, ನಾವು ಗುಂಪಲ್ಲಿ ಸೇರ್ಕೊಂಡಿದ್ದೀವಿ. ಮಾಯಿ ಅವರು ಇಲ್ಲೇ ಬಂದಿದ್ದಾರೆ, ನಾವಿಬ್ರು ಅವ್ರ ಹಿಂದೆನೆ ಬಿದ್ದಿದ್ದೀವಿ. ಅಯ್ಯೋ ಮುಗೀತು ಕತೆ. ಯಾಕತ್ಗೆ, ಏನಾಯ್ತು?
ನೀವ್ ಹೋಗಿರೋದು ಮೈಕ್ ಗೊತ್ತಾಗಿದೆ ಅನ್ಸುತ್ತೆ, ಫೋನ್ ಮಾಡಿದ್ರು. ಹೌದಾ, ನಾವಿಲ್ಲಿ ಇದ್ದೀವಿ ಅಂತ ಹೇಳಿದ್ರ? ಇಲ್ಲ, ದೇವ್ಕಿ ಫೋನ್ ಕೊಡು, ಮಾತಾಡ್ಬೇಕು ಅಂತಂದ್ರು. ನಾನ್ ದೇವ್ಕಿ ಮನೇಲಿ ಇಲ್ಲ ಅಂದೆ, ಅದಕ್ಕೆ ಬಂದ್ಮೇಲೆ ಫೋನ್ ಮಾಡೋದಕ್ಕೆ ಹೇಳು ಅಂತಂದ್ರು. ನಂಗೆ ಈಗ ಅರ್ಥ ಆಗ್ತಿದೆ, ನೀವು ಮನೇಲಿ ಇಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಫೋನ್ ಮಾಡಿರ್ಬೇಕು ಅವರು. ಅನುಮಾನನೇ ಇಲ್ಲ ಬಿಡಿ, ಅವರಿಗೆ ಸಂಶಯ ಬಂದಿದೆ ಅಂತ ಆಯ್ತು. ಅಯ್ಯೋ ಗೊತ್ತಾಗ್ಲಿ ಬಿಡಿ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಸರಿ, ಹುಷಾರು, ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಇಲ್ಲಿ ರಾಹುಲ್ ಗರಂ ಆಗಿದ್ದಾನೆ, ಅವನ್ನ ಸಂಭಾಳಿಸೋದೆ ಕಷ್ಟ ಆಗಿದೆ ನಂಗೆ. ಒಂದ್ ಫೋನ್ ಮಾಡಿ ಮಾತಾಡಿ. ಏನೋ? ಹಾ ಮಾಡ್ತೀನಿ ಅದಕ್ಕೆ. ಹುಷಾರು, ಮಾಯಿ ಕೈಗೆ ಸಿಕ್ಕಾಕೋಬೇಡಿ. ಸರಿ ಅದಕ್ಕೆ, ಬಾಯ್. ಏನಂತೆ ಅತ್ತೆ? ದೇವ್ಕಿ, ಮಾಯಿಗೆ ನಾವಿಲ್ಲಿರೋ ವಿಷಯ ಗೊತ್ತಾಗಿದ್ಯಂತೆ. ಅನುಭವಿಸಿ, ನಿಮ್ಮ ಕಾದಿದೆ. ಗುಡ್ ಮಾರ್ನಿಂಗ್ ಸರ್. ಆಫೀಸ್ ಹೊರಟಿದ್ಯಾ? ಹೌದು ದಾದಾ, 10 ಗಂಟೆಗೆ ಮೀಟಿಂಗ್ ಇದೆ, ಇಂಜಿನಿಯರ್ಸ್ ಬರ್ತಾ ಇದಾರೆ. 12 ಗಂಟೆಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಬರ್ತಾ ಇದಾರೆ, ಅವ್ರಿಗೆ ಡೀಟೇಲ್ಸ್ ಹೇಳ್ಬೇಕು. ಕೆಲಸ ಎಲ್ಲ ಕರೆಕ್ಟ್ ಆಗಿ ನಡೀತಿದೆ ತಾನೇ? ಕ್ಲಾಸ್ ಆಗಿ ನಡೀತಿದೆ ದಾದಾ. ನಾವು ಪ್ಲಾನ್ ಹಾಕೊಂಡಿದ್ದೀನಿ, ಡೆಡ್ ಲೈನ್ ಹಾಕೊಂಡಿದ್ದೀನಿ, ಅದ್ರ ತಕ್ಕನಾಗೆ ಕೆಲಸ ಮಾಡ್ತಾ ಇದ್ದೀನಿ. ನೀವು ಪ್ಲಾನ್ ನೋಡ್ತೀರಾ? ಬೇಡ, ನನಗೆ ನಿನ್ ಮೇಲೆ ನಂಬಿಕೆ ಇದೆ. ನಾನು ಮಧ್ಯದಲ್ಲಿ ತಲೆ ಹಾಕಲ್ಲ, ನೀನು ಮಾಡ್ತಾ ಹೋಗು. ಏನಾದ್ರೂ ತೊಂದರೆ ಆದ್ರೆ ಹೇಳು ಸಾಕು. ನಾನು ಇವತ್ತು ನಿನ್ ಜೊತೆ ಬರೋಣ ಅನ್ಕೊಂಡಿದ್ದೆ, ಆದ್ರೆ ಬೇಡ ದಾದಾ. ಆ ಸಾಲಿಯನ ನಿಮ್ಗೋಸ್ಕರ ಹೊಂಚಾಗ್ತಿದ್ದಾನಲ್ವಾ? ನೀವು ಹೊರಗಡೆ ಬರೋದು ಅಷ್ಟು ಸೇಫ್ ಅಲ್ಲ. ನೀವು ಮನೇಲೇ ಇರಿ, ಎಲ್ಲೂ ಹೋಗ್ಬೇಡಿ. ಅವನ್ಗೆ ಹೆದರ್ಕೊಂಡು ಬಚ್ಚಿಟ್ಕೊಂಡು ಕೂತ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ ಅಮ್ಮ. ಈ ದಾದಾ ಯಾವತ್ತೂ ಯಾರಿಗೂ ಹೆದರ್ದವನಲ್ಲ. ನನಗೆ ಗೊತ್ತು ದಾದಾ, ಆದ್ರೆ ಈಗ ನಾವು ಕೈ ಹಾಕಿರೋ ಕೆಲಸ ತುಂಬಾ ದೊಡ್ಡದು. ಇದು ನಿಮ್ ಡ್ರೀಮ್ ಪ್ರಾಜೆಕ್ಟ್, ಇದು ಮುಗ್ದೋಗ್ಲಿ. ಇವತ್ತಲ್ಲ ನಾಳೆ ಆ ಸಾಲಿಯನ ಅರೆಸ್ಟ್ ಆಗೋಗ್ತಾನೆ. ಪೊಲೀಸ್ನವ್ರು ಹುಡುಕ್ತಾ ಇದಾರಂತಲ್ವಾ ಅವನ್ಗೆ? ಆ ಮೈಕಲ್ ಬೇರೆ ತಪ್ಪಿಸ್ಕೊಂಡಿದ್ದಾನಂತೆ, ಅವನು ತುಂಬಾ ಡೇಂಜರಸ್. ನಮ್ಮವರೆಲ್ಲ ಅವನ ಹಿಂದೆ ಬಿದ್ದಿದ್ದಾರೆ, ಅವನ್ ಸಿಕ್ಕೋ ತನಕ ನಾನು ಹುಷಾರಾಗಿರ್ಬೇಕು. ಆದ್ರೆ ಎಲ್ಲ ಭಾರ ನಿನ್ ತಲೆಗೆ ಹೊರಿಸ್ತಾ ಇದ್ದೀನಿ ಅಂತ. ನನಗೇನು ಭಾರ ಇಲ್ಲ ದಾದಾ, ನೀವಿದ್ದೀರ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ನನಗೆ ಧೈರ್ಯ ಹುಮ್ಮಸ್ ಕೊಡ್ತಾ ಇದೆ. ಸರಿ ದಾದಾ, ನೀವೆಲ್ಲೂ ಹೋಗ್ಬೇಡಿ, ಮನೇಲೇ ಇರಿ, ರೆಸ್ಟ್ ತಗೊಳ್ಳಿ, ಹುಷಾರು. ಓಕೆ, ಗಾಡ್ ಬ್ಲೆಸ್ ಯು. ಬಾಯ್ ದಾದಾ. ಬಾಯ್ ಮಾ. ನಮಸ್ಕಾರ. ನಮಸ್ಕಾರ. ಕೀ ಕೊಡ್ತೀರಾ? ದರ್ಶನ್ ಚೆನ್ನಾಗಿತ್ತು. ಮನಸ್ಸಿಗೆ ತೃಪ್ತಿ ಆಗೋಷ್ಟು ತಾಯಿಗೆ ನೋಡ್ಕೊಂಬಂದೆ. ಬೆಂಗಳೂರಿಂದ ಯಾರಾದರೂ ಬಂದಿದ್ದಾರಾ? ಹೌದು ಮೇಡಮ್, ಬಂದಿದ್ದಾರೆ. ಅವ್ರ ರೂಮ್ ನಂಬರ್ 203. ತುಂಬ ಜನ ಬಂದಿದ್ದಾರೆ ಮೇಡಮ್. ನಿಮ್ಗೆ ಗೊತ್ತಿರೋರು ಇರ್ಬೋದು. ನಿಮ್ಮ ಎದುರುಗಡೆ ರೂಮಲ್ಲಿ ಬೆಂಗಳೂರಿಂದ ಬಂದಿರೋ ಇಬ್ಬರು ಇದ್ದಾರೆ. ಹೆಸರು ಹೇಳ್ತೀನಿ ಮೇಡಮ್. ನಮ್ರತ ದೇವಕಿ ಅಂತ ಬಂದಿರ ಮೇಡಮ್. ಅವ್ರು ನಿಮ್ಮನ್ನು ಕೇಳಿದ್ರು. ಹೌದಾ? ಸಂತೋಷ. ಮತ್ತೆ ನಮ್ಮ ರೂಮಲ್ಲಿ ಹೆಂಗಿದೆ ಮೇಡಮ್? ಫಸ್ಟ್ ಕ್ಲಾಸ್. ನನ್ನ ಎದುರು ರೂಮಲ್ಲಿ ಇದ್ದೀರಾ? ಇರಿ ಇರಿ, ಯಾವುದಕ್ಕೂ ಒಳ್ಳೇದು.
ಯಾವ ಕೆಲಸನೂ ಮಾಡಲ್ಲ, ನಾನೇ ಏನಾದ್ರೂ ಮಾಡ್ಬೇಕು. ಏನ್ ಬರ್ತಿದ್ಯಾ, ಶೂಟ್ ಮಾಡಿ ಅವ್ರನ್ನ ಸಾಯಿಸು ಅಂತ ಹೇಳಿದ್ರೆ ಅವ್ರನ್ನ ಹಿಂಬಾಲಿಸ್ತಿದ್ಯಾ ಪಾಪಿ? ಮೇಡಮ್, ಇಷ್ಟೊಂದು ಜನ ಇರುವಾಗ ಹೇಗ್ ಶೂಟ್ ಮಾಡ್ಲಿ? ಹೇಗ್ ಶೂಟ್ ಮಾಡ್ಲ? ಗೊತ್ತಾಯ್ತಾ ಮೈ ಅಂದ್ರೆ ಯಾರು ಅಂತ? ಸಂಹಾರಿಣಿ.